ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಪ್ರೆಗ್ನೆಂಟ್ಸ್ಗೆ ಹೇಗೆ ಸಿಂಪಲ್ ಮೇಕಪ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ರೀತಿ ಡ್ರೆಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ, ನೀವು ಆ ರೀತಿ ಡ್ರೆಸ್ ಮತ್ತು ಮೇಕಪ್ ಮಾಡ್ಕೋಬೋದು. ಮತ್ತು ಸಿಂಪಲ್ ವೆಸ್ಟರ್ನ್ ಲುಕ್ ಮತ್ತು ವೆಸ್ಟರ್ನ್ ಡ್ರೆಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮುಂದೆ ನಾನು ಕುರ್ತಿಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮೇಕಪ್ ಮಾಡ್ಕೋಬೋದು, ಕುರ್ತಿಗೆ ಯಾವ ರೀತಿ ರೆಡಿ ಆಗ್ಬೋದು ಅಂತ. ಸೊ ಪ್ರೆಗ್ನೆಂಟ್ಸ್ ಅಂದ ತಕ್ಷಣ ರೆಡಿ ಆಗಬಾರ್ದು ಅಂತೇನಲ್ಲ. ಸೊ ನಾವು ಸ್ವಲ್ಪ ರೆಡಿ ಆದರೆ ಅವಾಗ ನಮಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ. ಇಲ್ಲಾಂದರೆ ಏನು ಮಾಡ್ಕೊಳ್ದೆ ಅಯ್ಯೋ ಅಂತ ಒಂದು ಕಡೆ ಕೂತ್ಕೊಂಡ್ಬಿಡ್ತೀವಿ. ಸೊ ಆ ಥರ ಕೂತ್ಕೋಬಾರ್ದು, ಆದಷ್ಟು ಆರಾಮಾಗಿರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಆವಾಗ ಖುಷಿ ಖುಷಿಯಾಗಿರಬೇಕು, ಎಂಜಾಯ್ ಮಾಡಬೇಕು ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಸೊ ಬನ್ನಿ, ಇವತ್ತು ನಾನು ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ನಿಮಗೆ. ನೀವು ಆ ಮೇಕಪ್ನ ಟ್ರೈ ಮಾಡ್ಬೋದು, ಈ ಮೇಕಪ್ನ ಎಲ್ಲರೂ ಟ್ರೈ ಮಾಡ್ಬೋದು, ಡ್ರೆಸ್ ಕೂಡ ಅಷ್ಟೇ, ಎಲ್ಲರೂ ಟ್ರೈ ಮಾಡ್ಬೋದು. ಸೊ ಪ್ರೆಗ್ನೆಂಟ್ಸ್ ಅಂತ ಏನಲ್ಲ, ಸೊ ನಾ ಇವಾಗ ಸ್ಪೆಷಲ್ ಆಗಿ ಪ್ರೆಗ್ನೆಂಟ್ಸ್ ಸೀರೀಸ್ ಮಾಡ್ತಿರೋದ್ರಿಂದ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಟೋನರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಯಾಕೆಂದರೆ ಎವ್ರಿ ಡೇ ನಿಮ್ಮ ಸ್ಕಿನ್ ಕೇರಲ್ಲೂ ಯೂಸ್ ಮಾಡಿ. ನಾನು ಪ್ರಾಡಕ್ಟ್ಸ್ದು ಲಿಸ್ಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಟೋನರ್ ಹಚ್ಚಾಯಿತು, ನೆಕ್ಸ್ಟು ಮಾಯಿಶ್ಚರೈಸರ್. ಈ ಟೈಮಲ್ಲಿ ಮಾಯಿಶ್ಚರೈಸರ್ ಜಾಸ್ತಿನೇ ಬೇಕು, ಒಂದು 2-3 ಲೇಯರ್ಸ್ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟು ಫೌಂಡೇಶನ್ ಅಥವಾ ಸಿ ಸಿ ಕ್ರೀಮ್, ನಿಮಗೆ ಯಾವುದು ಫೌಂಡೇಶನ್ ಅಥವಾ ಸಿ ಸಿ ಕ್ರೀಮ್ ಅಥವಾ ಬಿ ಬಿ ಕ್ರೀಮ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿ. ಸೊ ನಾನು ಸಿ ಸಿ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಫೌಂಡೇಶನ್ ಯೂಸ್ ಮಾಡಬೇಕು ಅನ್ಸುತ್ತೆ, ಫೌಂಡೇಶನ್ನೇ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ನೋಡ್ಬೋದು ನೀವು, ನಾನು ಸಿ ಸಿ ಕ್ರೀಮ್ ಹಚ್ಚಾಯಿತು. ನಿಮ್ಗೆ ಬೇಕಂದರೆ ಕನ್ಸೀಲರ್ ಯೂಸ್ ಮಾಡ್ಬೋದು, ನಿಮ್ಮದು ಅಂಡರ್ ಐಗೆ ನಿಮ್ಗೆ ಏನಾದ್ರು ಮಾರ್ಕ್ಸ್ ಇದ್ದರೆ. ಸೊ ಪರ್ಪಲ್ ಅವ್ರದ್ದು ಹೊಸದು ಕನ್ಸೀಲರ್ ಕಾಂಟೋರ್ ಪ್ಯಾರೆಟ್ ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ನಿಮಗೆ ಇದರಲ್ಲಿ ಶೇಡ್ಸ್ ಇದೆ, ನಿಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೈಡ್ ಮಾಡೋದಕ್ಕೆ ಬೇಕಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಕ್ರೀಮ್ ಕನ್ಸೀಲರ್ ತುಂಬ ಚೆನ್ನಾಗಿದೆ, ಹ್ಯಾಂಡಲ್ಲೇ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ಕಾಂಪ್ಯಾಕ್ಟ್ ಪೌಡರ್, ಲ್ಯಾಕ್ಮಿ 9 to 5 ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ಐಬ್ರೋ ಫಿಲ್ ಮಾಡೋಣ. ಐಬ್ರೋ ಫಿಲ್ ಮಾಡೋದಕ್ಕೆ ನಾನು ಫೇಸಸ್ ಅವ್ರದ್ದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ ಲೈಟಾಗಿ. ಓಕೆ, ಐಬ್ರೋ ಫಿಲ್ ಮಾಡಾಯಿತು. ಇವಾಗ ನಾನು ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. NYB ಅವ್ರದ್ದು ಸಿಂಗಲ್ ಐ ಶ್ಯಾಡೋ ಬಂದಿದೆ, ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ ನಿಮಗೆ ತುಂಬ ವೆರೈಟೀಸ್, ತುಂಬ ಕಲರ್ಸ್ ಸಿಗುತ್ತೆ. ಒಂದೇ ಕಲರ್ ಸಿಂಪಲ್ ಮೇಕಪ್ ಆಗಿರೋದ್ರಿಂದ, ಯಾಕೆಂದರೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ ಪ್ರೆಗ್ನೆನ್ಸಿಲಿ, ಇಲ್ಲಿ ಡಾರ್ಕ್ ಆಗಿರೋದೆಲ್ಲ ಸ್ವಲ್ಪ ಎಲ್ಲ ಹೈಡ್ ಮಾಡ್ಕೋಬೇಕು ಅದಕ್ಕೆ, ಅದೆಲ್ಲ ಆಮೇಲೆ ಬೇಬಿ ಅದನ್ನ ಸಿಹಿ ಹೋಗುತ್ತೆ. ಸೊ ಟೆನ್ಷನ್ ಬೇಡ, ಇವಾಗ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡೋದು. ಸೊ ಸ್ವಲ್ಪ ನಾನು ಬ್ಲ್ಯಾಕ್ ಕಲರ್ ಹಾಕಿರೋದ್ರಿಂದ
ನೀವು ನೋಡ್ಬೋದು ಡಾರ್ಕ್ ಒಂಥರ ಗ್ರೀನ್ ಶೇಡ್ ಇದು. ಸೊ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಐಲೈನರ್ಗೆ ಪರ್ಪಲ್ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಕಾಜಲ್ NYB ಯೂಸ್ ಮಾಡ್ತಿದ್ದೀನಿ. ವೈಟ್ ಕಲರ್ ನೆಕ್ಸ್ಟ್ ಮಸ್ಕರ ಸೊ ಪರ್ಪಲಲ್ಲಿ ನಿಮಗೆ ತುಂಬ ಥರ ವೆರೈಟೀಸ್ ಲಿಪ್ಸ್ಟಿಕ್ ಸ್ಟಾರ್ಟ್ ಮಾಡಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ತುಂಬ ವೆರೈಟೀಸ್ ಇದೆ ನೋಡಿ, ಇವಾಗ ಆಫರ್ ಕೂಡ ಇದೆ ಲಿಪ್ಸ್ಟಿಕ್ಗಳಿಗೆ. ಫುಲ್ ಲಿಕ್ವಿಡ್ ಲಿಪ್ಸ್ಟಿಕ್ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೆಯೇ ಲಿಪ್ ಕ್ರಯಾನ್ ಇದೆ, ಒಳ್ಳೊಳ್ಳೆ ಶೇಡ್ಸ್ ಇದೆ, ಮತ್ತು ಮ್ಯಾಟ್ ಲಿಪ್ಸ್ಟಿಕ್ ಇದೆ. ಸೊ ನಾನು ಲಿಪ್ಸ್ಟಿಕ್ ಹಚ್ಚೋದಕ್ಕಿಂತ ಮುಂಚೆ ಒಂಚೂರು ಹೈಲೈಟರ್ ಯೂಸ್ ಮಾಡೋಣ. ಪರ್ಪಲ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ಹೈಲೈಟರು. ನಾನು ಅವಾಗಲೇ ಹೇಳಿದಾಗ ಸ್ವಲ್ಪ ಗ್ಲೋ ಇರಲಿ ಮುಖದಲ್ಲಿ, ಚೆನ್ನಾಗಿ ಕಾಣಿಸ್ತೀವಿ. ಅದಕ್ಕೆ ಹೈಲೈಟರ್ ಎರಡು ಥರ ಇದೆ, ಎರಡು ಸೈಡು, ಸ್ವಲ್ಪ ಡಾರ್ಕ್ ಮತ್ತು ಸ್ವಲ್ಪ ಲೈಟ್ ಎರಡೂ ಇದೆ. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಇಲ್ಲಿ. ವಾವ್, ಕ್ರೀಮ್ ಟೆಕ್ಸ್ಚರ್ ಇದೆ, ಚೆನ್ನಾಗಿದೆ. ಸೊ ನಾನಿವತ್ತು ಪರ್ಪಲ್ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಸೊ ವೆಲ್ವೆಟ್ಟಿ ಮ್ಯಾಟ್ ಲಿಪ್ಸ್ಟಿಕ್. ಸೊ ಬೇರೆದೆಲ್ಲಾದ್ರೂ ಲಿಂಕ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಎಲ್ಲನೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ವೆಲ್ವೆಟ್ ಟೆಕ್ಸ್ಚರ್ ಇದೆ. ಸೊ ನಾನಿವಾಗ ಹೇರ್ ಸ್ಟೈಲ್ ಮಾಡಿಬಿಟ್ಟು, ಸೊ ನಿಮ್ಮ ಪೋನಿ ಬೇಕಾದ್ರೆ ಪೋನಿ ಹಾಕ್ಕೊಳ್ಳಿ, ಫ್ರೀ ಬಿಡೋದಾದರೆ ಫ್ರೀ ಬಿಡಿ, ನನಗೆ ಫ್ರೀ ಬಿಡೋದಕ್ಕೆ ಇಷ್ಟ, ಸೊ ಫ್ರೀ ಬಿಡ್ತೀನಿ. ಹಾಕ್ಬಿಟ್ಟು ಫುಲ್ ನಂದು ಔಟ್ಫಿಟ್ ಎಲ್ಲ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಒಂದು ವೆರಮೋಡ ಸೆಂಟ್ರಲಲ್ಲಿ ತೊಗೊಂಡಿದ್ದು, VR ಮಾಲಲ್ಲಿ. ಸೊ ಸೆಂಟ್ರಲಲ್ಲಿ ವೆರಮೋಡ ಬ್ರ್ಯಾಂಡ್ ಇದು, ಆನ್ಲೈನಲ್ಲೆಲ್ಲ. ಸೊ ಚೆಕ್ ಮಾಡಿ, ನಿಮ್ಗೇನಾದ್ರು ಆನ್ಲೈನಲ್ಲಿ ಸಿಕ್ಕಿದ್ರೆ ತೊಗೊಳ್ಳಿ, ಮಿಂತ್ರ ಅಲ್ಲೆಲ್ಲಾದರೂ ಸಿಕ್ಕಿದ್ರೆ. ಇಲ್ಲಾಂದರೆ ಶಾಪ್ಗೆ ಹೋದರೆ ನಿಮಗೆ ಸಿಗುತ್ತೆ, ಬಟ್ ತುಂಬ ಕಂಫರ್ಟಬಲ್ ಆಗಿದೆ ಇದು. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ.